ಪಂಚರಾಜ್ಯಗಳಲ್ಲಿ ಬಿಜೆಪಿ ಭರ್ಜರಿ ಜಯಭೇರಿಯನ್ನ ಬಾರಿಸಿದ್ದು, ಈ ಒಂದು ವಿಚಾರದ ಬಗ್ಗೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರ ಜೊತೆ ನಮ್ಮ ಪ್ರತಿನಿಧಿ ಗಿರೀಶ್ ಚಿಟ್ಚಾಟ್ ನಡೆಸಿದ್ದಾರೆ. ಇಲ್ಲಿದೆ ನೋಡಿ. ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪಂಚರಾಜ್ಯ ಚುನಾವಣೆಗಳಲ್ಲಿ ಬಿಜೆಪಿ ಪಕ್ಷ ಭರ್ಜರಿಯನ್ನು ದಿಗ್ವಿಜಯನ ಸಾಧಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ಎಂ ಪಿ ರೇಣುಕಾಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಬಿಜೆಪಿ ಗೆಲುವಿಗೆ ಕಾರಣ ಏನು ಅಂತೇಳಿ, ದಿಕ್ಸೂಚಿ ಯಾವ ರೀತಿಯಾಗಿ ಆಗುತ್ತೆ ಮುಂದಿನ ಲೋಕಸಭಾ ಚುನಾವಣೆಗೆ ಅಂತೇಳಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಈಗ ನಮ್ಮ ಮುಟ್ಟಿಗಿದವರು ಸರ್, ನಮಸ್ತೆ. ಎಂ ಪಿ ಇದು ಚುನಾವಣೆಯಲ್ಲಿ, ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಈಗ ಭರ್ಜರಿ ಗೆಲುವನ್ನು ಸಾಧಿಸಿರುವಂಥದ್ದು ಏನು ಕಾರಣ ಸರ್? ಬಿಜೆಪಿ ಗೆಲುವಿಗೆ ಅಲ್ಲಿ ಮೂರು ರಾಜ್ಯಗಳಲ್ಲಿ ಆಲ್ರೆಡಿ ಗೆದ್ದಿರುವಂಥದ್ದು, ಭರ್ಜರಿ ಗೆಲುವು ಸಾಧಿಸಿದೆ, ಯಾವ ಅಂಶ ಕಾರಣ ಆಯಿತು ಅಂತ ಸರ್? ನರೇಂದ್ರ ಮೋದಿಯವರು ಎರಡು ಬಾರಿ ಪ್ರಧಾನಮಂತ್ರಿಗಳಾಗಿ ದೇಶದಲ್ಲಿ ರೈತರನ್ನು ಯೋಧರನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಒಂದು ಕಡೆ ರೈತನಿಗೆ ಏನು ಇದು ಭಾರತ ದೇಶದ ಬೆನ್ನೆಲುಬು ರೈತ ಅಂತ ಕರಿತೀವಿ, ರೈತನಿಗೆ ಬೆಂಬಲ ಬೆಲೆಯನ್ನು ಕೊಟ್ವಿ, ಮತ್ತು ಪಿ ಎಂ ಕಿಸಾನ್ ಸಮ್ಮಾನ ಯೋಜನೆ 6,000 ರೂಪಾಯಿ ಕೊಟ್ಟು ರೈತರನ್ನ ಗೌರವಿಸಿದ್ವಿ, ಮತ್ತು ಯೋಧರಿಗೆ ಅವರಿಗೆ ಸ್ವತಂತ್ರವಾಗಿ ಅಧಿಕಾರವನ್ನು ಕೊಟ್ಟರು. ಅದೇ ಮನಮೋಹನ್ ಸಿಂಗ್ ಇದ್ದಾಗ, ಕಾಂಗ್ರೆಸ್ ಇದ್ದಾಗ ಯಾವ ರೀತಿ ಇತ್ತು ದೇಶದ ಪರಿಸ್ಥಿತಿ, ನಮ್ಮ ಯೋಧರ ಪರಿಸ್ಥಿತಿ, ಮತ್ತು ದೇಶದ ಭವಿಷ್ಯದ ದೃಷ್ಟಿಯಿಂದ ಮೂರು ರಾಜ್ಯಗಳಲ್ಲಿ ಪ್ರಚಂಡ ಬಹುಮತವನ್ನು ಭಾರತೀಯ ಜನತಾ ಪಾರ್ಟಿ ಆಯ್ಕೆಯಾಗಿದೆ. ಕಳೆದ ಬಾರಿ ಮಧ್ಯಪ್ರದೇಶದಲ್ಲಿ ಕೇವಲ 109 ಸ್ಥಾನಗಳಲ್ಲಿದ್ವಿ. ನಂತರ ಅಲ್ಲಿ ಸ್ವಲ್ಪ ಶಾಸಕರು ಬಂದ ನಂತರ ಅಧಿಕಾರಕ್ಕೆ ಬಂದ್ವಿ. ಅಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಉತ್ತಮ ಆಡಳಿತವನ್ನು ಕೊಟ್ಟಿದ್ದಾರೆ, ಮತ್ತು ಜನಪರ ಆಡಳಿತಗಳು. ಕಾಂಗ್ರೆಸ್ನವ್ರು ಏನು ನಂಬಿದ್ರು, ಬಿಟ್ಟು ಭರವಸೆಗಳು ಆಧಾರದ ಮೇಲೆ ಗೆದ್ದು ಬಿಡ್ತಾರೆ ಅಂತ ಹೇಳಿದ್ರು. ನಾವು ಭರವಸೆಗಳು ವಿರೋಧ ಮಾಡಲ್ಲ, ಆದರೆ ಕರ್ನಾಟಕದಲ್ಲಿ ಎಲ್ಲವೂ ಫೇಲ್ಯೂರ್ ಆಗಿದೆ. ಇವನು ಇದಕ್ಕೆ ಕೊಟ್ಟೇ ಇಲ್ಲ. ಅನ್ನಭಾಗ್ಯ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಕೊಟ್ಟಂಥ 5 ಕೆಜಿ ಅಕ್ಕಿ ಇವರು ಅದು ಅಕ್ಕಿ ನಿಮಿಷ ಕೊಡ್ತಲ್ಲ, 124 ರೂಪಾಯಿ ಕೊಡ್ತಾ ಇದ್ದಾರೆ. ಶಕ್ತಿ ಎಲ್ಲಿದೆ? ನಿನಗೂ ಫ್ರೀ ನನಗೂ ಫ್ರೀ ಯಾವುದೂ ಇಲ್ಲ. ಅದು ಗ್ರಾಮೀಣ ಪ್ರದೇಶದಲ್ಲಿ ಬಸ್ಗಳಿಲ್ಲ, ವಿದ್ಯಾರ್ಥಿಗಳಿಗೆ ಬಸ್ಸಿನ ಬಸ್ಗಳು ಬಿಟ್ಟಿಲ್ಲ, ಹೆಚ್ಚುವರಿ ತೊಂದರೆ ಆಗಿದೆ, ಮತ್ತು ವಿದ್ಯುತ್ತನ್ನು ಜಾಸ್ತಿ ಮಾಡಿದ್ದಾರೆ. ಎಲ್ಲಿದೆ? ಎಲ್ಲ ಭರವಸೆಗಳು ಫೇಲ್ಯೂರ್ ಆಗಿದೆ. ಸರ್, ಎಲ್ಲೋ ಒಂದು ಕಡೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು, ಮುಂದಿನ ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಆಗುತ್ತೆ ಸರ್? 100 ಕ್ಕೆ 100 ಸೆಮಿಫೈನಲ್. ನಿನ್ನೆ ನಡೆದಂಥದ್ದು ಸೆಮಿಫೈನಲ್. ಫೈನಲ್ನಲ್ಲಿ 350 ಸ್ಥಾನಗಳನ್ನು ಲೋಕಸಭಾ ಸದಸ್ಯರನ್ನು ಖಂಡಿತ ದೇಶದ ಪ್ರಜ್ಞಾವಂತ ನಾಗರಿಕರು ಆಯ್ಕೆ ಮಾಡ್ತಾರೆ. ಒಂದು ಹಿಂದುತ್ವ, ರಾಷ್ಟ್ರೀಯತೆ, ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟ ಜಮೀರ್ ಅಹಮದ್ ಅಂತವ್ರು ಯಾವ ರೀತಿ ಮಾತಾಡಿದರು? ಆ ಪೀಠ ಸಂವಿಧಾನಕ್ಕೆ ಹುದ್ದೆ, ಅದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಇದೆ, ಅಲ್ಲಿ ಸ್ಪೀಕರ್ ಪಕ್ಷಾತೀತ ನಡ್ಕೊಳ್ಬೇಕು, ಅದು ಗೌರವ ಇದೆ ಆ ಪೀಠಕ್ಕೆ. ಆ ಪೀಠಕ್ಕೆ ಅಪಮಾನ ಮಾಡಿದರು, ಸಾಬರಿಗೆ ನಮಸ್ಕಾರ ಅನ್ನಬೇಕು. ಕರ್ನಾಟಕದ ಗೌರವವನ್ನು ಕರ್ನಾಟಕ ಗೌರವವನ್ನು ಎತ್ತಿಡಿಬೇಕಾಯ್ತು. ತಾನೊಬ್ಬ ಸಚಿವ ಅನ್ನೋದು ಮರೆತು ಉದ್ದಡದಿಂದ ದುರಂಕಾರದಿಂದ ಶಬ್ದ ಬಳಸಿದರು ಸಾಬರಿಗೆ ನಮಸ್ಕಾರ ಮಾಡೋಕ್ಕು. ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟರೆ ಏನಾಗುತ್ತೆ ಅಂತೇಳಿ ಜನರಿಗೆ ಗೊತ್ತಿದೆ. ಕಾಂಗ್ರೆಸ್ಗೆ ಅಧಿಕಾರ ಕೊಡೋದಂದರೆ ಪಾಕಿಸ್ತಾನದ ಅಧಿಕಾರ ಕೊಡೋದು. ಅದಕ್ಕೋಸ್ಕರ ದೇಶದಲ್ಲಿ ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲಿ 350 ಸ್ಥಾನ ಗೆದ್ದೇ ಗೆಲ್ತೀವಿ. ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ. ನಿನ್ನೆ ನಡೆದಂಥದ್ದು ದಿಕ್ಸೂಚಿ. ಸರ್, ಕಾಂಗ್ರೆಸ್ನವರ ವಾದ ಆಗಿರುವಂಥದ್ದು ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಬೇರೆ ಬೇರೆ, ಹಾಗಾಗಿ ಅದು ದಿಕ್ಸೂಚಿ ಆಗಲ್ಲ ಅಂತೇಳಿ ನಾಯಕರು ಹೇಳಿಕೆ ಕೊಡ್ತಾ ಇದ್ದಾರೆ. ನೋಡಿ, ಕಾಂಗ್ರೆಸ್ನವರು ಹತಾಶೆ ಮನೋಭಾವನೆ. ಅವ್ರಿಗೇನಾಗಿದ್ರು, ಮಧ್ಯಪ್ರದೇಶದಲ್ಲಿ ಗೆದ್ದೇ ಬಿಡ್ತೀವಿ, ಛತ್ತೀಸ್ಗಢದಲ್ಲಿ ಗೆದ್ದೇ ಬಿಡ್ತೀವಿ, ಎಲ್ಲ ಕಡೆ ಗೆಲ್ತೀವಿ ಅಂತ ಈ ಭರವಸೆಗಳು ಎಲ್ಲ ಕಡೆ ಲಾಂಚ್ ಮಾಡ್ತಾ ಹೋದರು. ಅದರ ಆಧಾರದ ಮೇಲೆ ಗೆದ್ದು ಬಿಡ್ತೀವಿ, ಇನ್ನೊಂದು ಕಡೆ ಜಾತಿ ಜನಗಣತಿ, ಜಾತಿ ಜನಗಣತಿಗೆ ಜನಗಣತಿ ಅವೈಜ್ಞಾನಿಕವಾಗಿದೆ, ಇದರ ಆಧಾರದ ಮೇಲೆ ಅವರು ಗೆಲ್ತೀವಿ ಅಂತ ಹೋದರು. ಆದರೆ ಜನ ಪ್ರಜ್ಞಾವಂತ ಮತದಾರರು, ಒಂದು ಕಾಲದಲ್ಲಿ ಕಾಂಗ್ರೆಸ್ಗೆ ಟಿಕೆಟ್ ಕೊಟ್ಟರೆ ಕತ್ತೆನಿದ್ದರೆ ಗೆಲ್ತಾರಂತ ಆಯಿತು, ಈಗಿಲ್ಲ. ಜನ ಭಾಳ ಬದಲಾವಣೆಯಾಗಿದ್ದಾರೆ, ಪರಿವರ್ತನೆ ಆಗಿದ್ದಾರೆ. ಪ್ರಜ್ಞಾವಂತ ಮತದಾರರು, ಈ ದೇಶದ ಹಿತದೃಷ್ಟಿಯಿಂದ ಯಾರನ್ನು ಆಯ್ಕೆ ಮಾಡೋಕ್ಕೆ ಗೊತ್ತಿದೆ. ಕಾಂಗ್ರೆಸ್ ಹಿಂದೆ 49 ಸ್ಥಾನ ಲೋಕಸಭೆಯಲ್ಲಿ
39 ಅದಾಂತ 44 ಸ್ಥಾನಕ್ಕೆ ಬಂದರೆ ಎರಡು ಬಾರಿ ಏನೈತೆ, ನಿಮ್ಮ ಅಡ್ರೆಸ್ಸೇ ಇಲ್ಲ, ಈ ದೇಶ ಯಾವ ಸ್ಥಿತಿ ತಗೊಂಡೋಗಿದ್ದೀರಿ ನೀವು? ಹಾಗಾಗಿ ನೀವು ವಿರೋಧ ಪಕ್ಷ ನಾಯಕ ಸ್ಥಾನದಲ್ಲಿ ಕೂರಕ್ಕು ನಾಲ್ಕಂತ ಜನ ತೀರ್ಮಾನ ಮಾಡಿ ಮತ್ತೊಮ್ಮೆ ಮೋದಿಗೆ ಪ್ರಚಂಡ ಬಹುಮತ ಆಯ್ಕೆ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಹೆಚ್ಚು ಲೋಕಸಭಾ ಸದಸ್ಯರು ಆಯ್ಕೆ ಆಗ್ತಾರೆ. ಸರ್, ಎಲ್ಲೊಂದು ಕಡೆ ಗ್ಯಾರಂಟಿಯನ್ನು ಕೊಟ್ಟು ಏನು ಚುನಾವಣೆ ಗೆಲ್ಲೋ ಕೊರಟಿದ್ದಂಥವ್ರು ನಾಯಕರಿಗೆ, ಅಲ್ಲಿ ಕೆಲವು ಏನು ರಾಜ್ಯಗಳಲ್ಲಿ ಸೋಲಾಗಿರುವಂಥದ್ದು, ತೆಲಂಗಾಣದಲ್ಲಿ ಗೆಲುವು ಕಂಡಿರುವಂಥದ್ದು, ಅದಕ್ಕೆ ಏನು ಹೇಳ್ತೀರಾ ಸರ್? ನೋಡಿ, ತೆಲಂಗಾಣದಲ್ಲಿ ಕಾಂಗ್ರೆಸ್ ಬಂದದ್ದು ತನ್ನ ಸ್ವಂತ ಬಲದಿಂದಲ್ಲ, ಭರವಸೆಗಳಿಂದಲ್ಲ. ಸುಳ್ಳು ಭರವಸೆಗಳೊಂದು ಭಾಗ ಇರ್ಬೋದು. ಅಲ್ಲಿಯ ಚಂದ್ರಶೇಖರ್ ಅವರು 10 ವರ್ಷ ದುರಾಡಳಿತ, ದುರಂಕಾರ, ಅದರಿಂದ ಅವ್ರಿಗೆ ಫೇಲ್ಯೂರ್ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಒಂದೇ ಸ್ಥಾನದಲ್ಲಿ ಗೆದ್ದಿದ್ವಿ, ಈ ಬಾರಿ 8 ಸ್ಥಾನದಲ್ಲಿ ಗೆದ್ದಿವಿ, ಮತಗಳಿಕೆ ಜಾಸ್ತಿ ಆಗಿದೆ. ರಾಜಸ್ಥಾನದಲ್ಲಿ ಎಷ್ಟು ಸ್ಥಾನ ಬಂದಿದ್ದು ನೋವು ಗೊತ್ತಿದೆ. ಮಧ್ಯಪ್ರದೇಶ, ಛತ್ತೀಸ್ಗಢ, ಎಲ್ಲ ಕಡೆ ಉತ್ತಮವಾದ ಫಲಿತಾಂಶ. ಭಾರತೀಯ ಜನತಾ ಪಾರ್ಟಿಗೆ ಸೆಮಿಫೈನಲ್, ಇವರು ಅಪಶಕುನ ಅಂತ ಹೇಳಿದ್ರು. ಅದು ಹೇಳಿದ್ದು ಪನೌತಿ. ಪನೌತಿ ಏನಾಯಿತು? ಕಾಂಗ್ರೆಸ್ ರಾಹುಲ್ ಗಾಂಧಿ, ಆ ಮಾತನ್ನು ಹೇಳಬೇಕಾಯ್ತು. ರಾಹುಲ್ ಗಾಂಧಿ ಈ ದೇಶಕ್ಕೆ ಒಂದು ವಿಕೃತ ಮನಸ್ಸಿನ ಒಬ್ಬ ವ್ಯಕ್ತಿ, ರಾಜಕೀಯದ ಗಂಧ ಗಾಳಿನೇ ಗೊತ್ತಿಲ್ಲ, ಮೆಚ್ಯೂರ್ಡ್ ಇಲ್ಲ ಅಂತ ಜನ ಒಪ್ಕೊಳ್ತಾರ? ಸಾಧ್ಯವೇ ಇಲ್ಲ. ನರೇಂದ್ರ ಮೋದಿ ಅಂತ ಒಬ್ಬ ದೇಶದ ಪ್ರಧಾನಮಂತ್ರಿಗೆ 10 ವರ್ಷ ಉತ್ತಮವಾದ ಆಡಳಿತವನ್ನು ಕೊಟ್ಟರೆ ಅವರ ನಾಯಕತ್ವನ ಜನ ಮೆಚ್ಚಿಕೊಳ್ತಾರೆ. ಹಾಗಾಗಿ ಮತ್ತೊಮ್ಮೆ ದೇಶ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ವಿಶ್ವ ಮೆಚ್ಚಿದ ನಾಯಕ ಪ್ರಧಾನಮಂತ್ರಿ ಆಗ್ತಾರೆ. ಸರ್, ಡಿ ಕೆ ಶಿವಕುಮಾರ್ ಅವರು ಫಲಿತಾಂಶ ಬರೋಕ್ಕಿಂತ ಮುಂಚೆಲೇ ಅಲ್ಲಿ ತೆಲಂಗಾಣಕ್ಕೆ ತೆರಳಿದಂಥದ್ದು, ಅವ್ರಿಗೇನಾದರೂ ಆಪರೇಷನ್ ಭಯ ಕಾಣ್ತಾ ಅಂತ ಸರ್? ನೋಡಿ, ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಆಪರೇಷನ್ ಕಮಲ ಮಾಡಲ್ಲ. ಕಾಂಗ್ರೆಸ್ನಲ್ಲಿ ಏನಾಯಿತು? ಮಧ್ಯಪ್ರದೇಶದಲ್ಲಿ ಏನಾಯಿತು? ಕಾಂಗ್ರೆಸ್ಸಿನ ಅವರ ನಾಯಕರ ದುರಂಕಾರ, ಸ್ವಜನ ಪಕ್ಷಪಾತ, ಅಭಿವೃದ್ಧಿಯಲ್ಲಿ ತಾರತಮ್ಯ, ಅಲ್ಲಿದ್ದರೆ ಗೌರವ ಸಿಗಲ್ಲ ಅಂತೇಳಿ ಅವರು ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆದರು. ನಾವು ಆಪರೇಷನ್ ಕಮಲ ಮಾಡಲಿಲ್ಲ. ಹಾಗಾಗಿ ಈ ದೇಶದಲ್ಲಿ ಆಪರೇಷನ್ ಕಮಲ ಭಾರತೀಯ ಜನತಾ ಪಾರ್ಟಿಗೆ ಯಾವತ್ತೂ ಅದರ ಬಗ್ಗೆ ಇಚ್ಛೆ ಪಡಲ್ಲ. ಆದರೆ ಬೇಸತ್ತು ರಾಜೀನಾಮೆ ಕೊಟ್ಟು ಕರ್ನಾಟಕದಲ್ಲಿ ಆ ಸ್ಥಿತಿ ಬರ್ಬೋದು, ಹೇಳೋಕ್ಕಲ್ಲ. ಸರ್ಕಾರ ಪತನ ಆದರೂ ಆಗ್ಬೋದು. ಡಿ ಕೆ ಶಿವಕುಮಾರ್ ಅವರು ಯಾಕೆ ಹೋದರು? ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದು 6 ತಿಂಗಳಾಗಿದೆ, ಏನಾದರೂ ಪತನ ಆಗೋ ಸಾಧ್ಯತೆ ಇದೆಯಾ ಸರ್? ಯಾಕಂದರೆ ಅಲ್ಲಿನ ವೈಮನಸ್ಸುಗಳಿರ್ಬೋದು ಅಥವಾ ಅಲ್ಲಿನ ಭಿನ್ನಮತ ಇರ್ಬೋದು, ಆ ಥರಕ್ಕೆ ಸಾಧ್ಯತೆ ಇದೆಯಾ ಅಂತ? ಶಾಸಕರು ಬೇಸತ್ತಿದ್ದಾರೆ. ಒಂದು ಕಡೆ ಭರವಸೆಗಳು ಈಡೇರಿಲ್ಲ, ಯುವನಿಧಿ ಬಿಡುಗಡೆ ಆಗಿಲ್ಲ, ಅನ್ನಭಾಗ್ಯ ಕೇಂದ್ರ ಸರ್ಕಾರ ಕೊಟ್ಟದ್ದು ಇವ್ರಿಗೆ 5 ಕೆಜಿನ ನೆಟ್ಟು ಕೊಟ್ಟು ಸರಿಯಾಗಿ ಕೊಡ್ತಲ್ಲ, 3 ಕೆಜಿ ಕೊಡ್ತಿದ್ದಾರೆ, 174 ರೂಪಾಯಿ ಮಾತ್ರ ಕರ್ನಾಟಕ ಸರ್ಕಾರದ್ದು. ಗೃಹಲಕ್ಷ್ಮಿ 40% ಜನರಿಗೆ ಮಹಿಳೆಯರು ಸಿಕ್ಕಿಲ್ಲ. ನಾವು ಹೇಳ್ತೀವಿ, ಅತ್ತೆಗೆ ಕೊಡ್ರಿ, ಮತ್ತು ಸೊಸೆಗೆ ಕೊಡ್ರಿ, ಯಾಕೆ ಕೊಡಬಾರ್ದು? ನೀವೇನು ಮನೆಯಿಂದ ಕೊಡ್ತೀರಾ? ಮತ್ತು ವಿದ್ಯುತ್ ಒಂದು ಕಡೆ ಕೊಡ್ತೀರಿ, ಒಂದು ಕಡೆ ತಗೊಂತೀರಿ, ಆ ಮಧ್ಯದ ರೇಟು ವಿದ್ಯುತ್ ಮತ್ತು ಯೂನಿಟ್ ಅದ್ರ ಜಾಸ್ತಿ ಮಾಡಿದಿರಿ. ಶಕ್ತಿ ಎಲ್ಲಿದೆ? ಗ್ರಾಮೀಣ ಪ್ರದೇಶದಲ್ಲಿ ಬಸ್ಗಳಿಲ್ಲ, ವಿದ್ಯಾರ್ಥಿಗಳಿಗೆ ಬಸ್ಗಳು ಪರದಾಟ ಎಲ್ಲಿದೆ? ಶಕ್ತಿನೇ ಯಶಸ್ವಿಯಾಗಿಲ್ಲ. ಮತ್ತು ಇದು ಅನೇಕ ಭರವಸೆಗಳು ಕೊಟ್ಟಂಥ ಭರವಸೆಗಳು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಇರ್ಬೋದು, ಅವ್ರ ಭರವಸೆಗಳು ಭರವಸೆ ಆಗಿ ಉಳಿದವೆ. ಮತ್ತು NPS OPS ಮಾಡ್ತೀವಿ ಅಂತ ಹೇಳಿದ್ರಿ, ಅದನ್ನು ಮಾಡೋಕ್ಕಾಗಿಲ್ಲ. ಕರ್ನಾಟಕದಲ್ಲಿ ಸರ್ಕಾರ ಕೊಟ್ಟ ಮಾತುಗಳನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಇವ್ರು ಹೇಳ್ತಾರೆ ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ವಿ. ಎಲ್ಲಿ ಈಡೇರಿಸಿದಿರಿ? ಇಲ್ಲಿ ಕೊಡ್ತೀರಿ, ಇಲ್ಲಿ ಕಪಾಳು ಕೊಡ್ತೀರಿ, ಕಪಾಳು ಕೂಡ ತಗೊಂತೀರಿ, ಜನರ ಮೇಲೆ ತೆರಿಗೆ ಹಾಕ್ತೀರಿ. ಯಾರೋ ಒಬ್ಬ ಬಡವ ಶ್ರಮ ಕಷ್ಟಪಟ್ಟು ಕೆಲಸ ಮಾಡಿ ಸಂಜೆ ಸ್ವಲ್ಪ ಅಕ್ಕಿ ಅನ್ಬೇಕು, ಮೈಕನ್ನು ಅಕ್ಕಿ ಅನ್ಬೇಕಂತಾರೆ. ಅದಕ್ಕೆ MRP ರೇಟ್ ಇದ್ದದ್ದನ್ನು ಜಾಸ್ತಿ ಮಾಡಿದಿರಿ 2 ತಿಂಗಳ ಅಧಿಕಾರಕ್ಕೆ ಬಂದು. ಅಂದರೆ ಬಡವರು ಹೊಟ್ಟೆ ಮೇಲೆ ಹೊಡಿತೀರಾ? ಈ ಸರ್ಕಾರ ಪತನ ಆದರೆ BJPಯಿಂದಲ್ಲ, ಕಾಂಗ್ರೆಸ್ಸಿನ ನಾಯಕರ ಹೊತ್ತ. ಒಂದು ಕಡೆ ಅಭಿವೃದ್ಧಿ ಆಗಲ್ಲ, ಕಾಂಗ್ರೆಸ್ ಶಾಸಕರೇ ಮಾತಾಡ್ತಾರೆ, ಒಬ್ಬ ಶಾಸಕನ 50 ಲಕ್ಷ ರೂಪಾಯಿ ಬಿಟ್ಟರೆ ಇನ್ನೇನು ಕೊಡ್ತಾರೆ ಇವರು ಅಭಿವೃದ್ಧಿಗೆ? ಈ ನಡೀತಕ್ಕಂಥ ಕಾಮಗಾರಿಗಳು, ನಮ್ಮ ಸರ್ಕಾರ ಕೊಟ್ಟಂಥ ಯೋಜನೆಗಳು, ಕಾಮಗಾರಿ ಪ್ರಗತಿಯಲ್ಲಿದೆ. ಈ ಸರ್ಕಾರ, ಈ ಶಾಸಕರ ಪಾತ್ರ ಏನೂ ಇಲ್ಲ. ಹಾಗೆ ಕರ್ನಾಟಕ ಸರ್ಕಾರ ಆ ಬೇಸತ್ತು ಅವರೇ ರಾಜೀನಾಮೆ ಕೊಡ್ಬೋದು, ಪತನ ಆದರೂ ಆಗ್ಬೋದು. ಅಂದರೆ ಅಲ್ಲಿನ ಕಾಂಗ್ರೆಸ್ ನಾಯಕರ ಅಸಮಾಧಾನನೇ ಕಾರಣ ಅಂತಾನೆ ಸರ್? ಖಂಡಿತ ಕಾರಣ ಆಗುತ್ತೆ. ನೋಡಿ, ಇನ್ನೊಂದು, ಮೋದಿಯವರು PM Kisan Samman Nidhi 6,000 ಕೊಟ್ಟರು. ನಾನು ನಿನ್ನೆ ಪ್ರೆಸ್ ಮೀಟ್ ಹೇಳಿದೆ, ನಾವು 4,000 ಕೊಡ್ತಿದ್ವಿ,
ಅದನ್ನು ತಡೆಹಿಡಿದರೆ ಬರಗಾಲ ಕಾಣೆ ಬಿಡುಗಡೆ ಆಗಿಲ್ಲ, ಸರ್ಕಾರ ಸಂಪೂರ್ಣ ಫೇಲ್ಯೂರ್ ಆಗಿದೆ, ಟೇಕಪ್ ಆಗಿಲ್ಲ ಕರ್ನಾಟಕದಲ್ಲಿ. ಕೇಂದ್ರ ಸರ್ಕಾರದ ಮೇಲೆ ಆಗ್ತಾ ಇದ್ದಾರೆ ಸರ್, ಬರ ಪರಿಹಾರವನ್ನು ಕೇಂದ್ರ ಸರ್ಕಾರ ನೀಡಿಲ್ಲ ಅಂತ. ನಾವು ಅಧಿಕಾರದಾಗಿದ್ದಾಗ ಕೇಂದ್ರ ಸರ್ಕಾರ ಕಡೆ ಯಡಿಯೂರಪ್ಪನ ಬೆರಳು ಮಾಡಿ ತೋರಿಸಲಿಲ್ಲ. ಅತಿವೃಷ್ಟಿ ಬಂದಾಗ ಕೇಂದ್ರ ಸರ್ಕಾರ 6,000 ಕೊಟ್ಟರೆ ನಾವು ಹೆಚ್ಚುವರಿ 6,000 ಬಿಡುಗಡೆ ಮಾಡಿ ಕೊಟ್ಟಿದ್ದೀವಿ ಕರ್ನಾಟಕದಲ್ಲಿ ಕೃಷಿ ಬೆಳೆಗಳಿಗೆ ಮತ್ತು ತೋಟಗಾರಿಕೆ ಬೆಳೆಗಳಿಗೆ 13,500 ಕೊಟ್ಟರೆ ನಾವು 7,500 ಕೊಟ್ಟು ಹೆಚ್ಚುವರಿಯಾಗಿ. ನಾವು ಕೇಂದ್ರ ಸರ್ಕಾರ ಕಡೆ ತೋರಿಸಲೇ ಇಲ್ಲ. ಇವ್ರಿಗೆ ಮಾತಿದ್ರೆ ಕೇಂದ್ರ ಸರ್ಕಾರ ಇವ್ರು ಹೇಳ್ತಾರೆ ಇಷ್ಟು 2,000 ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಕಾರಣ ಅಧಿವೇಶನದೊಳಗಡೆ ದೊಡ್ಡ ಚರ್ಚೆ ಆಗುತ್ತೆ, ಹೋರಾಟ ಆಗುತ್ತೆ ಅಂತೇಳಿ ಆ ಹೋರಾಟಕ್ಕೆ ಎದುರಿ 2,000 ಬಿಡುಗಡೆ ಮಾಡ್ತೀವಿ ಅಂತೇಳಿ ಇನ್ನೂ ಬಿಡುಗಡೆ ರೈತನಿಗೆ ಆ ಖಾತೆ ಬಂದಿಲ್ಲ. ಅದು ಸರ್ ಬಿ ಜೆ ಪಿಯಲ್ಲಿ ಏನಾದರೂ ಭಿನ್ನಮಟ್ಟ ಸ್ಫೋಟ ಇದೆಯಾ ಸರ್? ಯಾಕಂದರೆ ಬಸನಗೌಡ ಯತ್ನಾಳ್ ಅವರು ಯಡಿಯೂರಪ್ಪ ಮತ್ತು ಅವರ ಪುತ್ರ ಆಗಿರೋ ವಿಜಯೇಂದ್ರ ಅವರ ವಿರುದ್ಧ ಈಗ ಒಂದು ವಾಗ್ದಾಳಿ ಕೂಡ ನಡೆಸ್ತಾ ಇದ್ದಾರೆ, ಚರ್ಚೆ ಕೂಡ ಆಗ್ತಾ ಇದೆ. ಅದೆಲ್ಲ ವರಿಷ್ಠರು ನೋಡ್ಕೊಳ್ತಾರೆ, ಎಲ್ಲ ಸರ್ ನೋಡ್ಕೊಳ್ತಾರೆ ವರಿಷ್ಠ. ಎಸ್, ಇದು ಎಂ ಪಿ ರೇಣುಕಾಚಾರ್ಯ ಅವರ ಮಾತಾಗಿರುವಂಥದ್ದು. ಬಿ ಜೆ ಪಿ ಪಕ್ಷ ಮತ್ತು ಬಿ ಜೆ ಪಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮತ್ತೊಮ್ಮೆ ಮೋದಿಯವರ ಅಲೆ ಬರುತ್ತೆ, ಮೋದಿಯವರೇ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅಂತ ಹೇಳ್ತಾ ಇರೋಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಗಿರೀಶ್, ಪ್ರಗತಿ ಟಿವಿ ತುಮಕೂರು.